ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣ ಶರಣಾರ್ಥಿ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಶರಣ ಬಂಧುಗಳೇ ಇಂದು ಬಸವ ಜಯಂತಿ ಎಂತಹ ಪುಣ್ಯ ದಿನ ಹೌದಲ್ವೇ ಇಡೀ ಕನ್ನಡ ನಾಡು ಬಸವಣ್ಣನವರ ಜಯಂತಿಯನ್ನ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅವರು ವಿಶೇಷ ಅತಿಥಿಗಳು ನಮ್ಮ ಜೊತೆ ಇದ್ದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅನುಭವಗೋಷ್ಠಿ ಇಂದಿನ ಅತಿಥಿಗಳು ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ಬನೆಯವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಸವ ಜಯಂತಿಯ ಹಾರ್ದಿಕ ಶುಭಾಶಯ ಶರಣ ಬಂಧುಗಳ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನಮ್ಮ ಇಂದಿನ ಅತಿಥಿಗಳ ಒಂದು ಸಣ್ಣ ಕಿರು ಪರಿಚಯವನ್ನು ನಾನೀಗ ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಬೆಂಗಳೂರಿನ ಎಸ್ ಎಲ್ ಎನ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಪ್ರಧಾನರಾಗಿ ಮತ್ತು ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ದೊಡ್ಡರಂಗೇಗೌಡ ಅವರು ನಿವೃತ್ತಿ ಹೊಂದಿದ್ದಾರೆ ಆ ನಂತರದಲ್ಲಿ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯಲ್ಲಿ ಆರು ವರ್ಷಗಳ ಕಾಲ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಬರಹಗಾರರು ಕವಿಗಳು ಹಾಗೆ ಕನ್ನಡ ಚಲನಚಿತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟವರು ಇದುವರೆಗೂ ಅವರಿಗೆ ಹಲವಾರು ಪ್ರಶಸ್ತಿಗಳು ಸಹ ಸಂದಿದೆ ವಿಶ್ವ ದಾಖಲೆಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಪ್ರಗಾತ ಪ್ರವೀಣ ಅಂತ ಅವರು ಅನ್ನಿಸ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಂದು ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಒಂದು ದೊಡ್ಡ ಗೌರವ ದೊಡ್ಡ ರಂಗೇಗೌಡ ಅವರಿಗೆ ಸಲ್ಲಬೇಕು ಇದುವರೆಗೂ ಇನ್ನೂರಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಹತ್ತು ಚಿತ್ರಗಳಿಗೆ ಸಂಭಾಷಣೆಯನ್ನು ಸಹ ಅವರು ಬರೆದಿದ್ದಾರೆ ಹಾಗೆ ಧ್ವನಿ ಸುರುಳಿಗಳನ್ನು ಸಹ ಹೊರತಂದಿದ್ದಾರೆ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ ದೊಡ್ಡರಂಗೇಗೌಡ ಅವರನ್ನು ಮೇಲ್ಮನೆಗೆ ನಾಮಕರಣ ಮಾಡಲಾಯಿತು ಇದು ಒಂದು ಹೆಮ್ಮೆ ಮತ್ತು ಗೌರವ ಇಂತಹ ಹಿರಿಯ ಸಾಹಿತಿಗಳು ನಮ್ಮ ಈ ದಿನ ಅಂದರೆ ಬಸವ ಜಯಂತಿ ದಿನ ನಮ್ಮೊಂದಿಗೆ ಅತಿಥಿಗಳಾಗಿರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಬನ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಸರ್ ಈ ದಿನ ಒಂದು ಅಪೂರ್ವವಾದಂತಹ ದಿನ ಬಸವ ಜಯಂತಿ ಅನ್ನುವಂಥದ್ದು ಕೇವಲ ಕನ್ನಡ ನಾಡಿಗೆ ಅಲ್ಲದೆ ಎಲ್ಲೆಲ್ಲಿ ನಮ್ಮ ಕನ್ನಡಿಗರಿದ್ದಾರೋ ಬೇರೆ ಬೇರೆ ದೇಶಗಳನ್ನೇ ನಾನು ಉದಾಹರಣೆಯಾಗಿ ತಗೊಂಡ್ರೆ ಲಂಡನ್ ಆಗಲಿ ಅಮೇರಿಕದಾಗಲಿ ಅಲ್ಲೆಲ್ಲ ನಮ್ಮ ಕನ್ನಡಿಗರಿದ್ದಾರೆ ಎಲ್ಲ ಕಡೆ ಇಡೀ ವಿಶ್ವವೇ ಈ ದಿನ ವಿಶ್ವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಮೊದಲನೇದಾಗಿ ಅವರನ್ನು ನಾವು ಬಸವಣ್ಣನವ್ರನ್ನ ವಿಶ್ವಗುರು ಅಂತ ಕರೆದಿದ್ದೀವಿ ಕೇವಲ ಕನ್ನಡ ಒಂದು ಭಾಷೆಗೆ ಅಥವಾ ಕನ್ನಡ ಪ್ರಾಂತ್ಯಕ್ಕೆ ಸೀಮಿತರಾದವರಲ್ಲ ತಾವು ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಮಕ್ಕಳಿಗೆ ವಚನಗಳನ್ನು ಬೋಧಿಸಿದಂತಹ ಒಂದು ದೊಡ್ಡ ಅನುಭವ ತಮ್ಮದಿದೆ ತಾವು ವಚನಕಾರರನ್ನು ಯಾವ ರೀತಿಯಾಗಿ ನೋಡ್ತೀರ ಮೊದಲನೇದಾಗಿ ಈ ಬಸವ ಜಯಂತಿ ಅನ್ನುವಂಥದ್ದೇ ಒಂದು ವಿಶಿಷ್ಟವಾದಂಥ ಆಚರಣೆ ಅದು ಒಂದು ಸಡಗರ ಸಡಗರ ಸಂಭ್ರಮ ಇದ್ದೇ ಇದೆ ಅದರ ಜೊತೆ ಜೊತೆಯಾಗಿ ನೀತಿಯನ್ನು ಸಂದೇಶವನ್ನು ಸಾರುವಂಥ ಒಂದು ಹಬ್ಬ ಏನು ಹೇಳ್ತೀರಾ ಸರ್ ಬಸವಣ್ಣನವರು ವಿಶ್ವ ಬಂಧು ಕಾಯಕ ಯೋಗಿ ಇಡೀ ಜಗತ್ತಿಗೆ ಮೌಲಿಕವಾದಂಥ ಸಂದೇಶಗಳನ್ನು ನೀಡಿದಂಥವರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂಥ ಬಸವೇಶ್ವರರು ಈ ಹೊತ್ತಿಗೂ ಜೀವಂತವಾಗಿದ್ದಾರೆ ಅನ್ನೋದೇ ನನ್ನ ನಂಬಿಕೆ ಏಕೆಂದರೆ ಅವರ ತತ್ವಗಳು ಅವರ ವಚನಗಳು ಅದನ್ನು ನಾವು ಅನುಷ್ಠಾನಕ್ಕೆ ತಗೊಂಡ್ರೆ ನಾವು ನಮ್ಮ ಬದುಕನ್ನು ಬೆಳಕು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಈ ವಚನ ಪರಂಪರೆಯ ವೈಶಾಲ್ಯ ಇದೆಯಲ್ಲ ಅದು ವಾರಿದಿಯಾಗಿ ನಾನು ಅದನ್ನು ವಚನ ವಾರಿದಿ ಅಂತ ಹೇಳಿ ಕರೆಯೋದಕ್ಕೆ ಇಷ್ಟಪಡ್ತೀನಿ ಸಮುದ್ರ ಸಾಗರದಂತೆ ಸಾಗರದಲ್ಲಿ ಇಲ್ಲದೇ ಇರೋದೇ ಇಲ್ಲ ಅದು ಸಾಗರದ ತಳಾತಳವನ್ನು ನೋಡ್ತೇನೆ ಅದರ ಗರ್ಭವನ್ನು ಭೇದಿಸ್ತೇನೆ ಅಂತಂದರೆ ಎಷ್ಟು ಕಷ್ಟನೋ ಹಾಗೆ ವಚನ ವಾಂಗಯವನ್ನು ವಾಂಗ್ಮಯ ವಾರಿದಿಯನ್ನು ಒಳಗಡೆ ಹೋಗೋದು ಅರ್ಥ ಮಾಡ್ಕೊಳ್ಳೋದು ಅವುಗಳ ಜೊತೆಯಲ್ಲಿ ವಚನಗಳ ಜೊತೆಯಲ್ಲಿ ವಿಹಾರ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ವ್ಯಾಖ್ಯಾನ ಮಾಡೋದು ತುಂಬ ವಿಸ್ತಾರವಾದದ್ದು ಅದಕ್ಕೆ ಕಾರಣ ವಿಪುಲವಾದಂಥ ವಚನ ಸಾಹಿತ್ಯ ಹಾಗೆ ನೋಡಿದರೆ ಒಂಬತ್ತನೇ ಶತಮಾನ ಆಗಲಿ ಹತ್ತನೇ ಶತಮಾನ ಆಗಲಿ ಅದು ಜೈನ ಯುಗ ಯುಗ ಅಂತ ಅನ್ನೋದು ಸರಿಯಾದಂಥ ರೀತಿ ಆ ಚಂಪು ಯುಗದ ಕವಿಗಳು ಗದ್ಯವನ್ನು ಪದ್ಯವನ್ನು ಮುಖ್ಯವಾಗಿ ಶಾಸ್ತ್ರೀಯವಾಗಿರ್ತಕ್ಕಂಥ ಛಂದಸ್ಸನ್ನು ಬಳಸಿ ಕಾವ್ಯಗಳನ್ನು ರಚಿಸಿದರು ಪಾರಂಪರಿಕವಾದಂಥ ಛಂದಸ್ಸನ್ನು ಸಂಸ್ಕೃತದ ಪ್ರಭಾವ ಅಂತೂ ನೇರವಾಗಿ ಇತ್ತು ಹಳಗನ್ನಡದ ಎಲ್ಲ ಸಾಹಿತ್ಯವನ್ನು ನಾವು ವಿಶ್ಲೇಷಣೆ ಮಾಡುವಾಗ ಸಂಸ್ಕೃತದ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಇತ್ತು ಅನ್ನೋದನ್ನು ಒಪ್ಕೋಬೇಕಾಗುತ್ತೆ ನಾವು ಅದರಿಂದ ಮುಕ್ತವಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸೋದೇ ವಚನಯುಗ ಪ್ರಮುಖವಾಗಿ ನೇತಾರರಾಗಿರ್ತಕ್ಕಂಥ ಬಸವಣ್ಣನವರು ಯಾವುದನ್ನು ವೇದಕಾಲೀನ ಸಾಹಿತ್ಯ ಅಂತ ಹೇಳಿ ಕರಿತೇವೆ ಅಲ್ಲಿರ್ತಕ್ಕಂಥ ಮಾತೃದೇವೋಭವ ಪಿತೃದೇವೋಭವ ಪಿತೃದೇವ ಆಚಾರ್ಯ ದೇವ ಆ ಎಲ್ಲ ಮಾತುಗಳನ್ನು ಕನ್ನಡದವರು ಅಚ್ಚ ಕನ್ನಡದಲ್ಲಿ ಬಸವಣ್ಣನವರು ಅಚ್ಚ ಕನ್ನಡದಲ್ಲಿ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ನೀನೆ ತಿಳಿಯಾದಂಥ ಕನ್ನಡ ಭಾಷೆಯಲ್ಲಿ ಕನ್ನಡಿಗರಿಗೆ ಮನಮುಟ್ಟುವ ಹಾಗೆ ಹೃದಯವಾಗುವ ಹಾಗೆ ಅವರು ಹೇಳಿದರು ವಚನ ಪರಂಪರೆಯ ವೈಶಿಷ್ಟ್ಯನೇ ಅಲ್ಲಿರ್ತಕ್ಕಂಥದ್ದು ಬಸವಣ್ಣನವರು ಅವ್ರನ್ನ ಕೇವಲ ಒಬ್ಬ ಸಾಹಿತಿಯಾಗಿ ನೋಡೋದು ಒಬ್ಬ ಆಡಳಿತಗಾರನಾಗಿ ನೋಡೋದು ಅವ್ರನ್ನ ಒಬ್ಬ ಅರ್ಥ ತಜ್ಞನಾಗಿ ನೋಡ್ತಕ್ಕಂಥದ್ದು ಅದು ಸೀಮಿತ ಅಂತ ಅನಿಸುತ್ತೆ ನನ್ನ ಕಲ್ಪನೆಯಲ್ಲಿ ಈ ಹೊತ್ತಿನ ನನ್ನ ಆಲೋಚನೆಯಲ್ಲಿ ಬಸವಣ್ಣನವರು ಒಬ್ಬ ಸಮಾಜ ವಿಜ್ಞಾನಿ ಎ ಸೋಷಿಯಲ್ ಸೈಂಟಿಸ್ಟ್ ಸಮಾಜ ವಿಜ್ಞಾನಿ ಕೆಲಸ ಏನು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅರ್ಬುದ ರೋಗಗಳಿಗೆ ಕಾಯಕಲ್ಪವನ್ನು ಮಾಡ್ತಕ್ಕಂಥದ್ದು ಸೂತ್ರಗಳನ್ನು ಕಂಡುಹಿಡಿತಕ್ಕಂಥದ್ದು ಅದನ್ನು ಪ್ರಯೋಗ ಮಾಡ್ತಕ್ಕಂಥದ್ದು ತನ್ಮುಖಾಂತರವಾಗಿ ಒಳ್ಳೆಯ ಫಲಗಳನ್ನು ಪಡಿತಕ್ಕಂಥದ್ದು ಬಸವಣ್ಣವ್ರು ಮಾಡಿದ್ದು ಅದನ್ನೇ ವಚನ ಅಂದರೆ ಮಾತು ಮೂಲ ಅರ್ಥ ಅದೇನೆ ಮಾತನ್ನೇ ಮುತ್ತನ್ನಾಗಿ ಮಾಡಿದವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಷ್ಟು ಸೊಗಸಾಗಿರ್ತಕ್ಕಂಥ ವಚನ ಹೇಳಿದರೆ ನುಡಿದರೆ ಸ್ಫಟಿಕದ ಚಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿರಬೇಕು ಕೂಡಲ ಸಂಗಮ ದೇವನ ಅಂಕಿತದಲ್ಲಿ ಬಸವಣ್ಣ ಎಲ್ಲವನ್ನ ತನ್ನ ಅನುಭವಗಳನ್ನು ಅನುಭವ ಮಾಡಿದರು ಬಹಳ ಮುಖ್ಯ ತನ್ನ ಜೀವನದ ವೈಯಕ್ತಿಕ ಅನುಭವವನ್ನು ಸಾರ್ವತ್ರಿಕಗೊಳಿಸಿ ಅನುಭವವನ್ನಾಗಿ ಪರಿವರ್ತಿಸಿದಂತಹ ಬಹಳ ದೊಡ್ಡ ಸಾಹಿತ್ಯಕ ಪವಾಡ ಅಂತ ಅಂದರೆ ಬಸವಣ್ಣವರ ನನಗೆ ಪವಾಡಗಳ ನಂಬಿಕೆ ಇಲ್ಲ ಆದರೆ ಬಸವಣ್ಣನವರ ಕೈಂಕರ್ಯ ಇದೆಯಲ್ಲ ನನಗಿಂತ ಕಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ನಾನು ಕಿಂಕರರ ಕಿಂಕರ ಇದಕ್ಕಿಂತ ಇನ್ನೆಂಥದ್ರಿ ಆದ್ರಿಂದ ಅಹಮ್ಮನ್ನು ಸಂಪೂರ್ಣವಾಗಿ ದೂರ ಇಟ್ಟು ಬದುಕನ್ನು ಬದುಕಲ್ಲಿ ಕಾಯಕಕ್ಕೆ ಮಹತ್ವ ಕೊಟ್ಟು ಕರ್ತವ್ಯ ಬಹಳ ಮುಖ್ಯ ಆ ಕರ್ತವ್ಯವನ್ನು ಪರಿಪಾಲನೆ ಮಾಡೋದೇ ನನ್ನ ನಿಜವಾಗಿರ್ತಕ್ಕಂಥ ಧ್ಯೇಯ ಅದೇ ನನ್ನ ಆಶಯ ಆದ್ದರಿಂದ ನಾನು ಕಿಂಕರಲ್ಲಿ ಕಿಂಕರ ತನ್ನನ್ನು ಯಾರೂ ಯಾವತ್ತೂ ಗುರು ಅಂತ ಎಲ್ಲ ಹೇಳ್ಕೊಳ್ಳಿಲ್ಲ ತಾನು ಕಿಂಕರ ಸೇವಕ ನುಡಿ ಸೇವಕ ಜನಸೇವಕ ಈ ಅರ್ಥಲ್ಲೇನೆ ಸಮಾಜ ಸೇವಕ ಬಸವಣ್ಣವರು ಮೂಲತಃ ಬ್ರಾಹ್ಮಣ ಧರ್ಮವನ್ನು ಅನುಸರಿಸ್ತಕ್ಕಂಥ ಒಂದು ಕುಟುಂಬದಲ್ಲಿ ಬಂದರೂ ಕೂಡ ಕೇವಲ ಎಂಟು ವರ್ಷಕ್ಕೆಲ್ಲ ತಾವು ಹಾಕಿಕೊಂಡಂಥ ಜನಿವಾರವನ್ನೇ ಕಿತ್ತೆಸದ ಬಹಳ ಕ್ರಾಂತಿಕಾರಿ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಂಬಳಗೋಲದ ವ್ಯಕ್ತಿಯನ್ನು ತನ್ನ ಮನೆ ಕರ್ಕೊಂಬರೋದಾಗಲಿ ಅಥವಾ ಅವನ ಜೊತೆಯಲ್ಲಿ ಒಡನಾಡೋದಾಗಲಿ ಅವನ ಜೊತೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಲಿ ಅವನ ಜೊತೆಯಲ್ಲಿ ಬೆರೆಯುವ ಮುಖಾಂತರವಾಗಿ ಒಂದು ಸಂದೇಶ ಇದೆ ಯಾವ ಜಾತಿಯೂ ಕೀಳಲ್ಲ ಯಾವ ಜಾತಿಯೂ ಮೇಲಲ್ಲ ಎಲ್ಲರೂ ಸಮಾನರು ಈ ಕರುಪ ಈ ಪರಿಕಲ್ಪನೆಯಲ್ಲಿ ಹೊರಟಂಥ ಬಸವಣ್ಣ ನನ್ನ ಅಭಿಪ್ರಾಯದಲ್ಲಿ ಅನುಭವ ಮಂಟಪ ರೂಪಿಸಿದರು ಆ ಅನ್ನಂಬ ಅನುಭವ ಮಂಟಪದಲ್ಲಿ ಅಲ್ಲವ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಎಲ್ಲ ವರ್ಗದ ಜನರ ಎಲ್ಲ ಅಂದರೆ ಎಲ್ಲ ಶರಣರ ಎಲ್ಲ ಶರಣರಿಗೂ ವಿವಿಧ ವೃತ್ತಿಯ ಶರಣರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ರು ಇವತ್ತೇನಾದರೂ ಒಂದು ಪಾರ್ಲಿಮೆಂಟಿನ ಪರಿಕಲ್ಪನೆ ಇದು ನಮಗಿದ್ರೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಕನ್ನಡ ನಾಡಿಗಷ್ಟೇ ಅಲ್ಲ ಜಗತ್ತಿಗೆ ಕೊಟ್ಟಂಥ ಒಂದು ಆದರ್ಶವಾದಂಥ ಪಾರ್ಲಿಮೆಂಟ್ ಅನುಭವ ಮಂಟಪ ಅಲ್ಲಿ ಎಲ್ರಿಗೂ ಮುಕ್ತ ಸ್ವಾತಂತ್ರ್ಯ ಸೂಳೆ ಸಂಕವ ಕೂಡ ಒಂದು ವಚನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಹಳ ದೊಡ್ಡ ವೇದಿಕೆ ಅದು ಅಲ್ಲಿ ಯಾರನ್ನೂ ಹೀನಾಯವಾಗಿ ನೋಡ್ತಕ್ಕಂಥ ಯಾರನ್ನೂ ಮೇಲೆತ್ತಿ ನೋಡ್ತಕ್ಕಂಥ ಗೌರವಿಸ್ತಕ್ಕಂಥ ಆ ಥರದ್ದಲ್ಲ ಎಲ್ಲರೂ ಸರಿಸಮಾನರಷ್ಟೇ ಶಿವ ದೊಡ್ಡವನು ಶಿವತತ್ವ ದೊಡ್ಡದು ಅನುಭವ ದೊಡ್ಡದು ಅನುಭವವೇ ದರ್ಶನ ಆ ದರ್ಶನವೇ ಕಾಣ್ಕೆ ಆದ್ದರಿಂದ ನೀವು ಬಸವಣ್ಣವರ ಯಾವ ವಚನವನ್ನು ತೆಗೆದು ನೋಡಿದ್ರೂ ಕೂಡ ನೀವು ಕಾಣ್ತಕ್ಕಂಥದ್ದು ಏನು ಅಂದರೆ ಬಸವಣ್ಣ ತನ್ನ ಅಂತರಂಗದ ಜೊತೆಯಲ್ಲಿ ನಡೆಸಿದ ಸಂವಾದಗಳಿದೆಯಲ್ಲ ಅದು ವಚನಗಳು ಹೌದು ಮೌನವಾಗಿ ಅನುಸಂಧಾನ ಮಾಡ್ತಾರೆ ಬದುಕನ್ನು ಅನುಭವವನ್ನು ಬಹಿರಂಗದಲ್ಲಿ ಅವರ ಆಚರಣೆಗಳನ್ನೇನೇ ಮಾಡಿದರೂ ಕೂಡ ಬಸವಣ್ಣನವರ ವಚನಗಳ ಬಹಿರಂಗ ದರ್ಶನ ಬೇರೆ ಅಂತರಂಗ ದರ್ಶನ ಬೇರೆ ಅಂತರಂಗ ದರ್ಶನದಲ್ಲಿ ಶುದ್ಧ ಆಧ್ಯಾತ್ಮ ಇದೆ ಆಮೇಲೆ ಯಾವುದನ್ನು ಕನ್ಫೆಷನ್ ಅಂತೀರ ನೀವು ತಪ್ಪಪ್ಪಿಗೆ ಅದೆಲ್ಲ ಇದೆ ಕೂಡಲ ಸಂಗಮ ದೇವನ ಬಳಿ ನಿವೇದನೆ ಬಹುಶಃ ಅವರಿಗೆ ಅದು ಸಾಧ್ಯ ಆಗಿತ್ತು ಅಂತ ಕಾಣುತ್ತೆ ಕೂಡಲ ಸಂಗಮದ ದೇವನ ಜೊತೆಯಲ್ಲಿ ಅನುಸಂಧಾನ ಮಾಡೋದು ಸಂವಾದ ಮಾಡೋದು ತನ್ನ ಅಂತರಂಗದಲ್ಲಿ ಬೆಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಿವೇದನೆ ಮಾಡಿಕೊಳ್ತಕ್ಕಂಥದ್ದು ತನ್ನ ಮುಖಾಂತರವಾಗಿ ಆ ಭಿನ್ನಹದಲ್ಲಿ ಬದುಕನ್ನು ಬಂಗಾರ ಮಾಡ್ತಕ್ಕಂಥದ್ದು ಬದುಕನ್ನು ಶುದ್ಧೀಕರಣ ಮಾಡ್ತಕ್ಕಂಥ ತನಗೆ ಮೂಡಿದಂಥ ಅರಿವನ್ನು ಆ ಅರಿವಿನ ಬೆಳಕನ್ನು ಜ್ಞಾನ ಜ್ಯೋತಿಯನ್ನು ಇಡೀ ಸಮುದಾಯಕ್ಕೆ ಪಸರಿಸಿದಂಥ ಬಹಳ ದೊಡ್ಡ ವ್ಯಕ್ತಿ ಅಂತಂದರೆ ಬಸವಣ್ಣ ಸರ್ ಬಸವ ಜಯಂತಿಯನ್ನು ನಾವು ಈ ಹೊಸದಾಗಿ ಆಚರಣೆ ಮಾಡಬೇಕು ಏನಾದರೂ ಹೊಸತನ ಬೇಕು ಈ ಬಸವ ಜಯಂತಿಯ ಬಸವಣ್ಣನವರ ಮಹತ್ವವನ್ನು ಯುವ ಪೀಳಿಗೆಗೆ ನಾವು ಕೊಂಡೊಯ್ಬೇಕು ಏನು ಮಾಡಬಹುದು ಅಂತ ನೋಡಿ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ ಆಧುನಿಕ ಮಾನವ ಯಾವ್ಯಾವ ಮೌಲ್ಯಗಳಿಗೆ ಎಷ್ಟೆಷ್ಟು ಬೆಲೆಯನ್ನು ಕೊಡಬೇಕು ಅನ್ನೋದಕ್ಕಿಂತ ಆಡಂಬರದ ಕಡೆಗೆ ಹೋಗ್ತಾ ಇದ್ದಾನೆ ಇವತ್ತು ಪ್ರತಿಯೊಂದು ಈ ಕಲಿಯುಗಾಲದಲ್ಲಿ ಆಡಂಬರ ಕಾಣ್ತಾ ಇದೆ ಬುದ್ಧನ ಕಾಲಕ್ಕೂ ಕೂಡ ಬುದ್ಧ ಮೂರ್ತಿ ಪೂಜೆಯನ್ನು ಖಂಡಿಸ್ತ ಬುದ್ಧನನ್ನೇ ಮೂರ್ತಿ ಮಾಡುವಂಥ ಪಂಥಗಳು ಹುಟ್ಟುಕೊಳ್ತಾರೆ ಅಲ್ಲಮ್ಮ ಪ್ರಭುವಿನ ರೀತಿಯಲ್ಲಿ ನಿರೀಶ್ವರ ಪರಿಕಲ್ಪನೆ ಬಯಲು ಬಯಲಲ್ಲಿ ಬಯಲಾಗುವುದು ಬಹುಶಃ ಮುಂದೆ ಬರ್ತಾ 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 ಅಲ್ಲಮ್ಮನನ್ನೇ ನಾವು ಬಹಳ ದೊಡ್ಡ ದೇವರನ್ನಾಗಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದುಂಟು ನನಗೇನು ಅನಿಸುತ್ತೆ ಒಂದು ಏನೋ ಒಂದು ಸಂಕೇತ ಬೇಕು ಮನುಷ್ಯನಿಗೆ ಒಂದು ಸಂಕೇತ ಬೇಕು ಆ ಸಂಕೇತದನ್ನು ನೋಡಿಕೊಂಡು ತಾನು ತನ್ನ ಪೂಜೆ ಪುರಸ್ಕಾರಗಳನ್ನು ಪುನಸ್ಕಾರವನ್ನು ಮಾಡುವ ಮುಖಾಂತರವಾಗಿ ತನ್ನ ಅಳದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋ ಅಥವಾ ತನ್ನನ್ನು ಮುನ್ನಡೆಯನ್ನು ಕಂಡ್ಕೊಳ್ಳೋಕೋ ಅವನು ಪ್ರಯತ್ನ ಪಡ್ತಾ ಹೋಗ್ತಾನೆ ಒಂದು ಮಾತಂತೂ ಸತ್ಯ ಬಸವಣ್ಣನವರು ಕೇವಲ ತನ್ನನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತಾನು ವಚನಗಳನ್ನು ಹಾಡಿಕೊಂಡಿಲ್ಲ ವಚನಗಳನ್ನು ಯಾರೂ ಬರೆದದ್ದಿಲ್ಲ ಅವರೆಲ್ಲ ಹೇಳಿದ್ದು ಮಾತನ್ನು ಹೇಳಿದರು ಆ ಮಾತು ಮುತ್ತಾಯಿತು ಅದರಿಂದ ಜನರ ತಲೆಯಲ್ಲಿ ನಿಲ್ತು ಅದು ತಲೆಮಾರಿಂದ ತಲೆಮಾರಿಗೆ ಸ್ಮೃತಿಯಲ್ಲಿ ಬಂತು ನೆನಪಿನ ಶಕ್ತಿಯಿಂದ ಅದನ್ನು ಮತ್ತೆ ಮತ್ತೆ ಪ್ರಸಾರ ಆಗ್ತಾ ಹೋಯಿತು ಬಸವಣ್ಣವರ ನಿಜವಾದ ಕೈಂಕರ್ಯದಲ್ಲಿ ನಾವು ಕಾಣ್ತಕ್ಕಂಥದ್ದೇನು ಅಂದರೆ ವಿಶ್ವ ಚಿಂತನೆ ಅಥವಾ ಈ ಥರ ಹೇಳ್ಬೋದು ಸಾರ್ವಕಾಲಿಕ ಚಿಂತನೆ ಸರಿಯಾದ ಪದ ಅದು ಸಾರ್ವಕಾಲಿಕವಾದಂಥ ಚಿಂತನೆ ಹನ್ನೆರಡನೇ ಶತಮಾನಕ್ಕೂ ಅನ್ವಯ ಆಗುತ್ತೆ ಹದಿಮೂರನೇ ಶತಮಾನಕ್ಕೂ ಅನ್ವಯ ಆಗುತ್ತೆ ಇಪ್ಪತ್ತನೇ ಶತಮಾನಕ್ಕೂ ಅನ್ವಯ ಆಗುತ್ತೆ ಈಗಲೂ ಅನ್ವಯ ಅನ್ವಯ ಆಗುತ್ತೆ ಮುಂದೆನೂ ಕೂಡ ಅನ್ವಯ ಆಗುತ್ತೆ ಸೂರ್ಯಚಂದ್ರ ಇರೋವರೆಗೆ ಬಸವಣ್ಣನವರ ವಚನಗಳು ಅನ್ವಯ ಆಗ್ತಲೇ ಹೋಗುತ್ತೆ ನನಗೆ ಅದರ ಅಪಾರವಾಗಿರ್ತಕ್ಕಂಥ ನಂಬಿಕೆ ಯಾಕೆಂದರೆ ಅದರ ಮೌಲ್ಯಗಳು ಆಗಿದೆ ಅದರ ಚಿಂತನೆಗಳು ಆಗಿದೆ ಎಲ್ಲೂ ಕುಬ್ಜುವಾದ ಆಲೋಚನೆಗಳಿಲ್ಲ ಅಲ್ಲೆಲ್ಲ ವಿಶಾಲವಾಗಿರ್ತಕ್ಕಂಥ ಅರ್ಥಗಳೇನೆ ಆಮೇಲೆ ಸಮುದಾಯದ ಏಳಿಗೆ ಬಸವಣ್ಣವರಿಗೆ ಬಹಳ ಮುಖ್ಯ ಜೊತೆಗೆ ತನ್ನಗೆ ತನಗೆ ನೆಮ್ಮದಿ ಆತ್ಮಶಾಂತಿ ಆದ್ದರಿಂದ ಕೂಡಲ ಸಂಗಮನಲ್ಲಿ ನಿವೇದನೆ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ತನ್ನ ತನುವನ್ನು ಶುದ್ಧೀಕರಣ ತನ್ನ ಮನವನ್ನು ಶುದ್ಧೀಕರಣ ತನ್ನ ಸುತ್ತಲ ಪರಿಸರವನ್ನು ಶುದ್ಧೀಕರಣ ಮಾಡುವಂಥ ಸಮಾಜವನ್ನು ಇತ್ಯಾತ್ಮಕವಾಗಿ ನಡೆಸ್ಕೊಂಡು ಹೋಗುವ ಸಕಾರಾತ್ಮಕವಾಗಿ ಮು ಮುನ್ನಡೆಸ್ತಕ್ಕಂಥ ಧೋರಣೆ ಅಲ್ಲಿ ಕಾಣುತ್ತೆ ಒಂದು ರೀತಿಯಲ್ಲಿ ಆ ಧೋರಣೆ ಅಂದರೆ ಅದು ಕೂಡ ಸರಿಯಾದ ಬ ಎಂಥದ್ದು ದೊಡ್ಡ ಪದಾನೇ ಆಯ್ತು ನಾವು ಅದರ ಬದಲು ಭಿನ್ನಹ ಅವ್ರದ್ದು ಆ ಥರ ವಿನಮ್ರ ಪ್ರಾರ್ಥನೆ ಹಾಂ ಬಸವಣ್ಣನವರು ಎಷ್ಟೂ ಸರಳವಾದಂಥ ಆ ವ್ಯಕ್ತಿತ್ವ ಅವ್ರದ್ದು ಅಂತಂದರೆ ಮಗುವಿನ ಹಾಗೆ ಅವರು ಎಲ್ಲವನ್ನ ಹೇಳ್ಕೋತಾರೆ ಬಸವಣ್ಣವ್ರ ವಚನದಲ್ಲಿ ನನಗನ್ಸುತ್ತೆ ಅವರ್ಯಾವುದೂ ವಿಷಯಗಳನ್ನು ಬಚ್ಚಿಟ್ಕೊಂಡಿದ್ದಾರೆ ಅಂತೇಳಿ ನನಗೆ ಅನಿಸೋದಿಲ್ಲ ತುಂಬ ಗಂಭೀರವಾದಂಥ ಅಧ್ಯಾತ್ಮದ ವಿಷಯವನ್ನು ಕೂಡ ಸರಳವಾದ ಹೋಲಿಕೆಗಳ ಮುಖಾಂತರವಾಗಿ ಹೇಳ್ತಾರೆ ಪ್ರಾಣಿ ರೂಪಕಗಳ ಮುಖಾಂತರವಾಗಿ ಹೇಳ್ತಾರೆ ನನಗೆ ಬಹಳ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಿರ್ತಕ್ಕಂಥದ್ದು ಎನ್ನ ದೇಹವೇ ದೇಗುಲ ಅದನ್ನು ಕಾಲೇ ಕಬ್ಬ ಶಿರಬೆ ಹೊನ್ನ ಕಳಸ ಅದೆಲ್ಲ ಹೇಳ್ತಾ ಹೋದರೆ ನನಗೆ ಬಸವಣ್ಣನವರ ದೃಷ್ಟಿಕೋನ ಬಹಳ ಮುಖ್ಯ ಆಗ್ತಾವೆ ಇವತ್ತಿನವ್ರು ನಾವು ಅರ್ಥ ಮಾಡ್ಕೋಬೇಕು ದೃಷ್ಟಿಯಂತೆ ಸೃಷ್ಟಿ ನಾವು ಸರಿಯಾದಂಥ ದೃಷ್ಟಿಕೋನದಿಂದ ಸಮಾಜವನ್ನು ನೋಡ್ತಾ ಇಲ್ಲ ಅಥವಾ ನಮ್ಮ ಬದುಕನ್ನು ನೋಡ್ಕೋತಾ ಇಲ್ಲ ಬದುಕನ್ನು ನಾವು ನೋಡ್ಕೋಬೇಕು ಜೊತೆಗೆ ಸಮಾಜವನ್ನು ಕೂಡ ನಾವು ನೋಡಬೇಕು ದೃಷ್ಟಿಯಲ್ಲಿ ಐಬಿದ್ರೆ ಅಥವಾ ನೋಡುವ ದೃಷ್ಟಿಕೋನದಲ್ಲೇ ಹಳದಿ ಇದ್ದರೆ ಕಾಮಾಲೆ ರೋಗ ಇದ್ದರೆ ಅದು ಸಮಾಜಕ್ಕೆ ಇನ್ನೇನು ಇದಾಗುತ್ತೆ ಆದ್ದರಿಂದ ಬಸವಣ್ಣ ಒಬ್ಬ ಸಮಾಜ ಸುಧಾರಕ ಕೂಡ ಹೌದು ಅಹಿತಕರವಾದಂಥ ಯಾವುದೇ ವಿಷಯವನ್ನು ಹಿತಕರವಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಪರಿವರ್ತನೆಯ ಹರಿಕಾರ ಬಸವಣ್ಣ ಮುಂದಿನವರು ನಾವು ಬಸವಣ್ಣನವರನ್ನು ಒಪ್ಕೊಂಡಿದ್ದೇವೆ ಅನುಯಾಯಿಗಳಾಗಿದ್ದೇವೆ ಆದರೆ ಬಸವಣ್ಣ ಎಲ್ಲೂ ಕೂಡ ತಾನು ಒಬ್ಬ ನೇತಾರ ತಾನು ಒಬ್ಬ ಮುಖಂಡ ತನ್ನ ಮಾತುಗಳನ್ನು ಇವರೆಲ್ಲ ಕೇಳಬೇಕು ಆ ಥರದ್ದು ಇಲ್ಲ ಅವ್ರ ಪಾಡಿಗೆ ಅವ್ರ ಬದುಕನ್ನೇ ಪಾರದರ್ಶಕವಾದಂಥ ಬಸ್ ಬದುಕು ಪಾರದರ್ಶಕವಾದಂಥ ಬ ಅವರ ಮೇಲೆ ಇಲ್ಲ ಸಲ್ಲದ ಆಲೋಪ ಆರೋಪಗಳು ಬಂದಾಗಲೂ ಕೂಡ ಆ ಅಧಿಕಾರದ ಪದವಿಯ ತ್ಯಾಗವನ್ನು ಮಾಡುವ ಧೋರಣೆಯನ್ನು ನಾವು ಕಾಣ್ತೇವೆ ಬಿಜ್ಜಳನ ಒಡನಾಟ ಹೇಗೆ ಅದು ಅತ್ಯಂತ ಬಲಿಷ್ಠವಾಗಿತ್ತೋ ಪ್ರಧಾನವಾಗಿತ್ತೋ ಅಥವಾ ಮುಖ್ಯವಾಗಿತ್ತೋ ಅಪವಾದ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಕಳಚಿಕೊಳ್ಳುವಂತಹ ರೀತಿಯಲ್ಲೂ ನಾವು ಕಾಣ್ತಾ ಹೋಗ್ತೇವೆ ಒಟ್ಟಾರೆ ಹೀಗೆ ಹೇಳ್ಬೋದು ಶುದ್ಧ ಜೀವನ ಆಧ್ಯಾತ್ಮಿಕ ಜೀವನ ಶಿವನನ್ನು ಒಲಿಸಿಕೊಳ್ಳುವ ಸಾಧನ ಭಕ್ತಿ ವಚನ ವಚನ ಒಂದು ಮಾಧ್ಯಮ ತನ್ನ ಅನಿಸಿಕೆಗಳನ್ನು ಇತರರಿಗೆ ಹೇಳ್ಕೊಳ್ತಕ್ಕಂಥದ್ದು ಈಗ ನೋಡಿ ಎಂಥ ಕ್ರಾಂತಿ ಮಾಡಿದ್ರು ಅವರು ಅಂತಂದರೆ ಪರಿಶಿಷ್ಟ ವರ್ಗದ ವ್ಯಕ್ತಿ ಇವರು ಅವ್ರ ಜೊತೆಯಲ್ಲಿ ಸಂಬಂಧ ಮಾಡಬಾರ್ದು ಆ ಥರದ್ದು ಎಂಥದ್ದು ಇಲ್ಲ ಹರಳೆಯ ಮುಂತಾದ ಪ್ರಸಂಗವನ್ನು ನೀವು ನೋಡಿದಾಗ ನನಗನ್ಸುತ್ತೆ ಎಷ್ಟು ಬಸವಣ್ಣ ವಿಶಾಲ ಎಷ್ಟು ಉದಾರಿ ಬಸವಣ್ಣನವರ ಚಿಂತನೆಗಳು ಭಾವನೆಗಳು ಅಂಬರದಷ್ಟು ವಿಶಾಲ ದರಿತ್ರಿಯಟ್ಟು ವೈಶಾಲ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸಾಗರದ ರೀತಿಯಲ್ಲಿ ಅವು ನಿಜವಾಗಿಯೂ ಕೂಡ ಅದು ಇಲ್ಲಿಂದ ಎಲ್ಲಿಂದ ಅಲ್ಲಿವರೆಗೆ ಈ ತುದಿಯಿಂದ ಆ ತುದಿಯ ತನಕ ದಿಗ್ ದೆಸೆಗೆ ದಿಕ್ಕು ದಿಕ್ಕಿಗೆ ಅದು ಸಲ್ತದೆ ಇವತ್ತೇನಾದರೂ ಲಂಡನ್ನಲ್ಲಿರ್ತಕ್ಕಂಥ ಭಾರತೀಯರು ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಯಾವುದೇ ದೇಶದ ವಿರೋಧ ಇಲ್ಲ ಅಂತಂದರೆ ಬಸವಣ್ಣ ಹೇಗೆ ಸಾರ್ವಕಾಲಿಕ ಸತ್ಯ ಪ್ರತಿಪಾದನೆ ಮಾಡಿದರು ಅವರು ವಚನಗಳ ವಚನಗಳ ಮುಖಾಂತರವಾಗಿ ಅಂತ ಹೇಳಿ ನನಗೇನು ಅನಿಸುತ್ತೆ ಈ ಸಂದರ್ಭದಲ್ಲಿ ನಾನು ಪ್ರೊಫೆಸರ್ ಎ ಕೆ ರಾಮಾನುಜನ್ ಅವರನ್ನು ಜ್ಞಾಪಿಸ್ಕೊಳ್ಬೇಕು ಸ್ಪೀಕಿಂಗ್ ಆಫ್ ಶಿವ ಅಂತ ಹೇಳಿ ಅವರು ಹನ್ನೆರಡನೇ ಶತಮಾನದ ವಚನಕಾರರ ವಚನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಪೆಂಗ್ವಿನ್ ಪ್ರಕಾಶಕರು ಅದನ್ನು ಪ್ರಕಟಿಸಿದ್ದಾರೆ ಕೇವಲ ಆರು ರೂಪಾಯಿಗೆ ಆ ಪುಸ್ತಕ ಸಿಗುತ್ತೆ ನೂರ ಒಂದು ವಚನ ಅಲ್ಲಿದೆ ಸ್ಪೀಕಿಂಗ್ ಆಫ್ ಶಿವ ಪ್ರಕಟ ಆದ ಮೇಲೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಕನ್ನಡ ನಾಡಿನ ಹನ್ನೆರಡನೇ ಶತಮಾನದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಸಾಹಿತ್ಯಿಕ ಹಿನ್ನೆಲೆಯನ್ನು ಬೇರೊಂದು ದೃಷ್ಟಿಕೋನದಿಂದ ನೋಡುವಂತಹ ಪಾಶ್ಚಾತ್ಯರನ್ನು ನಾವು ಕಾಣ್ತೇವೆ ಅಪಾರವಾದಂಥ ಗೌರವ ಮೂಡಿದೆ ಕನ್ನಡ ಸಾಹಿತ್ಯದ ಬಗ್ಗೆ ನಾನು ವಿದೇಶಗಳಿಗೆ ಹೋದಾಗ ಹನ್ನೆರಡನೇ ಶತಮಾನವನ್ನೇ ಅನೇಕ ವಿದ್ವಾಂಸರು ಚರ್ಚೆ ಮಾಡಿದ್ದನ್ನು ನಾನು ಅದರಲ್ಲಿ ನಾನು ಚರ್ಚೆಗಳಲ್ಲಿ ಪಾಲ್ಗೊಂಡಿದ್ದೇನೆ ಅದು ಅದಕ್ಕೆ ಕಾರಣ ಸ್ಪೀಕಿಂಗ್ ಆಫ್ ಶಿವ ಹನ್ನೆರಡನೇ ಶತಮಾನದ ವಚನಗಳು ಇಂಗ್ಲೀಷ್ಗೆ ಅನುವಾದ ಆಗಿದ್ದರಿಂದ ಅವ್ರಿಗೂ ಅರ್ಥ ಆಗುತ್ತೆ ಈ ಬಿಡಿ ಬಸವ ಬಸವ ಭವನ ಎಲ್ಲ ಭಾರತೀಯ ಭಾಷೆಗಳಿಗೆ ವಚನಕಾರರ ವಚನಗಳನ್ನು ಕೃತಿ ರೂಪಗಳಲ್ಲಿ ಪ್ರಕಟಿಸುವಂತಹ ಭಾಳ ದೊಡ್ಡ ಸೇವೆಯನ್ನು ಇದ್ದಾರೆ ಭಾಳ ದೊಡ್ಡ ಕೈಂಕರ್ಯವನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ಭಾರತೀಯ ಭಾಷೆಗಳಿಗೆ ಅದು ಅನುವಾದ ಆಗಬೇಕು ಇಂಗ್ಲೀಷ್ಗೆ ಅನುವಾದ ಆಗಬೇಕು ಹೀಗೆಲ್ಲ ಆಗೋದ್ರಿಂದ ಬಸವಣ್ಣನವರು ತನ್ನನ್ನು ಕುರಿತು ತಾನು ಮಾತಾಡಿಕೊಂಡಿದ್ದಕ್ಕಿಂತ ಅದು ಅದೊಂದು ರೀತಿಯಲ್ಲಿ ಅಂತರಂಗದ ವಚನಗಳಿದ್ದೇ ಇದೆ ಆದರೆ ಬಹಿರಂಗವಾಗಿ ಹೇಳಿರುವಂತಹ ಯಾವ್ಯಾವುದು ವಚನಗಳಿದೆ ಅದೆಲ್ಲ ಸಮಾಜದ ಅರ್ಬುದ ರೋಗಗಳಿಗೆ ಹಿಡಿದ ಕನ್ನಡಿ ಅಷ್ಟೇ ಅವುಗಳಿಗೆ ಮಾಡಿಕೊಟ್ಟಂಥ ಆ ರೋಗಗಳಿಗೆ ಮಾಡಿಕೊಟ್ಟಂಥ ಕಾಯಕಲ್ಪಗಳು ಕಾಯಕಲ್ಪದ ಗುಳಿಗೆಗಳು ವಚನಗಳು ಆದ್ದರಿಂದ ಅಂಥವುಗಳನ್ನು ಮುಂ ಮುಂದಿಟ್ಕೊಂಡು ಇವತ್ತು ನಾವೇನು ಮಾಡಬೇಕು ಎಳೆ ವಯಸ್ಸಿನಲ್ಲೇ ಮಕ್ಕಳಿಗೆ ಒಂದೊಂದು ದಿವಸಕ್ಕೆ ಒಂದೊಂದು ವಚನ ಆದರೂ ಕೂಡ ಕಲಿಸೋ ಒಂದು ಪರಂಪರೆಯನ್ನು ಹಾಕ್ಕೊಳ್ಬೇಕು ಇವತ್ತೆಲ್ಲಿ ನಾವು ಕನ್ನಡವನ್ನೇ ಬದಿಗೆ ಸರಿಸಿ ನೋಡುವಂತಹ ಒಂದು ಪರಿಸ್ಥಿತಿ ವಿದೇಶಿ ವ್ಯಾಮೋಹ ಒಂದು ರೀತಿಯಲ್ಲಿ ನಮ್ಮ ಕನ್ನಡಿಗರಲ್ಲಿ ಹೆಚ್ಚಾಗಿ ಕನ್ನಡ ಅಂದರೆ ಏನೋ ಒಂದು ಬಗೆಯ ತಾತ್ಸಾರ ತಾತ್ಸಾರದ ಮನೋಭಾವರೇ ಬಂದಿದೆ ಕನ್ನಡ ಓದೋದ್ರಿಂದನ ಕನ್ನಡ ಬರೆಯೋದ್ರಿಂದನ ಕೆಲಸ ಸಿಗೋದಿಲ್ಲ ಅನ್ನೋ ಎಂಥದ್ದು ತಪ್ಪು ಪರಿಕಲ್ಪನೆ ಆ ಥರದ್ದೆಲ್ಲ ಹೋಗಬೇಕು ಕನ್ನಡನೇ ಬೇಡ ಅಂತಂದರೆ ಇನ್ನು ವಚನಗಳಿನಲ್ಲಿ ವಚನಗಳನ್ನು ಕೀರ್ತನೆಗಳನ್ನು ಸರ್ವಜ್ಞಾನ ವಚನಗಳನ್ನು ಅಥವಾ ಜಾನಪದವನ್ನು ಅಥವಾ ಶಿಷ್ಟು ಸಾಹಿತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹುಶಃ ಕನ್ನಡದ ಬಗೆಗಿನ ಪ್ರೀತಿ ಬಸವಣ್ಣವರಲ್ಲಿ ಕನ್ನಡ ಪ್ರೀತಿ ಇದೆ ಬಹಳ ಮುಖ್ಯವಾದಂಥ ಸಂಗತಿ ಇದು ಬಸವಣ್ಣವರು ಕನ್ನಡದಲ್ಲಿ ವಚನಗಳನ್ನು ಆವಿಷ್ಕಾರ ಮಾಡಿದ್ದರಿಂದನ ಅಥವಾ ಮೈತೊಳದ್ರಿಂದನ ಅದು ವಿಶ್ವ ಸಾಹಿತ್ಯಕ್ಕೆ ಸಂದಾಯ ಆಗಿದೆ ಕನ್ನಡದಿಂದ ಯಾವುದಾದ್ರೂ ಒಂದು ಕೃತಿಯನ್ನು ಅಥವಾ ಯಾವುದಾದ್ರೂ ಒಂದು ಒಂದು ಪರಂಪರೆಯನ್ನು ಜಗತ್ತಿಗೆ ಜಗತ್ತಿನ ಸಾಹಿತ್ಯಕ್ಕೆ ಅದ್ಭುತವಾದಂಥ ಕಾಣಿಕೆಯ ರೀತಿಯಲ್ಲಿ ಅಪೂರ್ವವಾದಂಥ ಕಾಣಿಕೆ ರೀತಿಯಲ್ಲಿ ಸಲ್ಲಿಸಬಹುದು ಅಂದರೆ ವಚನ ಸಾಹಿತ್ಯವನ್ನು ಯಾವ ಮುಲಾಜು ಇಲ್ಲದೆ ಯಾವ ದಾಕ್ಷಿಣ್ಯ ಇಲ್ಲದೆ ಈ ಗಳಿಗೆನೇ ಸಲ್ಲಿಸಬಹುದು ಹೌದು ಸರ್ ಸರ್ ಈಗ ಬಸವಣ್ಣನವರ ವಚನಗಳು ಎಷ್ಟು ಸವಿಸ್ತಾರವಾದ ತಾವೇ ಹೇಳಿದ್ಬಿಟ್ರಿ ಸಾಗರ ಸಮುದ್ರ ಅಂತ ಆಗದೆಷ್ಟು ಬಗದಷ್ಟು ನಮಗೆ ಮುತ್ತು ರತ್ನಗಳು ನಮಗಲ್ಲಿ ಸಿಗ್ತಾನೆ ಇರುತ್ತವೆ ಈಗ ಒಂದೊಂದೇ ಒಂದು ಎರಡು ಮೂರು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾವು ಮಾತಾಡೋಣ ಮೊದಲನೇದಾಗಿ ಬಸವಣ್ಣನವರ ಜಯಂತಿಯ ಈ ದಿನ ಬಸವಣ್ಣನವರ ವಚನಗಳಲ್ಲಿರುವಂಥ ವೈಚಾರಿಕತೆಯನ್ನು ನಾವು ಖಂಡಿತವಾಗಿ ಮಾತಾಡಲೇಬೇಕು ಯಾಕೆ ಅಂತಂದರೆ ಈ ವೈಚಾರಿಕತೆ ಏನಂಥದ್ದು ಏನಪ್ಪ ಅಂದರೆ ಅದು ಅದಕ್ಕೊಂದು ಪರಿಧಿ ಇದೆಯೋ ಅದರೊಳಗಡೆ ಮಾತಾಡಬೇಕು ಮಾತಾಡಬೇಕು ತುಂಬ ಒಂದು ಒಂದೊಂದು ರೀತಿ ಭಯ ಆಗ್ಬಿಡುತ್ತೆ ಯಾಕೆಂದರೆ ಏನಾದರೂ ಒಂದು ಮಾತಾಡಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನೇ ತೊಗೊಂಡು ಯಾವುದೋ ನಮ್ಮ ಧರ್ಮಕ್ಕೆ ಅವಮಾನ ಮಾಡಿಬಿಟ್ರು ಅಂತ ಹೇಳ್ತಾ ಅಂಧವಿಶ್ವಾಸವನ್ನೇ ಮತ್ತೆ ಮತ್ತೆ ಎನ್ಕರೇಜ್ ಮಾಡುವಂತಹ ನಮ್ಮ ವಾಹಿನಿಗಳು ಒಂದು ಕೆಟ್ಟ ಸಂದೇಶವನ್ನು ಇದೆ ಆದರೆ ಇದು ಯಾವುದಕ್ಕೂ ಹೆದರದ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಕ್ರಾಂತಿಕಾರಿ ಬಸವಣ್ಣನವರು ಆ ಕಾಲಕ್ಕೆ ನಮ್ಮ ವೈದಿಕ ಧರ್ಮದಲ್ಲಿದ್ದಂತಹ ಒಂದು ಅಂಧವಿಶ್ವಾಸವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡ್ತಾರೆ ಎಲ್ಲರಿಗೂ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸೋಕ್ಕೆ ಅವರು ಸಂದೇಶವನ್ನು ಕೊಡ್ತಾರೆ ಏನು ಹೇಳ್ತೀರಾ ಸರ್ ನೋಡಿ ಬಸವಣ್ಣನವರು ಮೂಲತಃ ಮೂಢನಂಬಿಕೆಗಳ ವಿರೋಧಿ ಹೌದಾ ಅರ್ಥ ಆಯ್ತಾ ಕಲ್ಲನಾಗರನ್ನು ಕಂಡಾಗ ಅದಕ್ಕೆ ಹಾಲೆರಿತಕ್ಕಂಥದ್ದು ನಿಜದ ನಾಗರ ಕಂಡ್ರೆ ದೊಣ್ಣೆ ತಗೊಂಡು ಬಿಡಿತಕ್ಕಂಥದ್ದು ಈ ಥರದ್ದೆಲ್ಲ ನಾವು ವಿರೋಧ ಭಾಸಗಳು ಅಂಥದ್ದನ್ನು ಬಸವಣ್ಣವರು ಸಹಿಸೋದಿಲ್ಲ ಬಸವಣ್ಣವರು ನುಡಿದಂತೆ ನಡೀತಕ್ಕಂಥದ್ದು ನಡೆಯಂತೆ ನುಡಿಯೋದು ಅದರಿಂದ ಬದುಕು ಅಂತಂದರೆ ನುಡಿಯೋದು ಬಹಳ ಸುಲಭ ಎಲ್ಲವಿಲ್ಲದ ನಾಲಿಗೆ ಎರಡು ನಿಮಿಷದಲ್ಲಿ ಏನು ಬೇಕಾದ್ರೂ ಹೇಳಿಬಿಡ್ಬೋದು ಆದರೆ ಅದನ್ನು ಜೀವನದಲ್ಲಿ ನಡೆಯಾಗಿ ಪರಿವರ್ತಿಸ್ಕೊಳ್ಳೋದಕ್ಕೆ ಕಷ್ಟ ಬಸವಣ್ಣನವರ ಅಂತ್ಯವನ್ನು ನಾವು ನೋಡಿದಾಗ ಬಸವಣ್ಣನವರನ್ನೇ ಸಹಿಸ್ಕೊಳ್ಳದೆ ಇರತಕ್ಕಂಥ ಇನ್ನೊಂದು ಪಂಥ ಬೆಳೀತಾ ಹೋಯಿತು ಕಲ್ಯಾಣ ಕ್ರಾಂತಿಯ ನಾಂದಿ ಹಾಡಿರೋದೇ ಅಲ್ಲಿ ಆದ್ದರಿಂದ ವೈಚಾರಿಕ ಕ್ರಾಂತಿ ನನಗೇನೋ ನನಗನ್ಸುತ್ತೆ ವೈಚಾರಿಕವಾಗಿ ಏನಾದರೂ ನಮ್ಮ ದೇಶದಲ್ಲಿ ಏನಾದರೂ ಹೇಳೋಕ್ಕೆ ಹೋದಾಗ ಅದಕ್ಕೆ ಪ್ರಬಲವಾದಂಥ ಸನಾತಿಗಳ ಸನಾತನಿಗಳ ವಿರೋಧ ಕಾಣುತ್ತೆ ಸಂಪ್ರದಾಯವಾದಿಗಳ ವಿರೋಧ ಕಾಣುತ್ತದೆ ಆದ್ದರಿಂದ ಮೂಢನಂಬಿಕೆಯನ್ನು ಸಂಪೂರ್ಣ ತ್ಯಾಜ್ಯ ಮಾಡಿ ತನ್ನರಿವೇ ತನಗೆ ಗುರು ಇದು ಬಹಳ ಮುಖ್ಯ ವಚನಕಾರರ ಇಡೀ ವಚನ ಸಮುದಾಯದಲ್ಲಿ ನೀವು ಕಾಣತಕ್ಕಂಥ ಒಂದು ಒಳ್ಳೆ ಪ್ರಾಯ ಜ್ವಾಜ್ವಲ್ಯಮಾನವಾಗಿರ್ತಕ್ಕಂಥ ನುಡಿ ಅಂತಂದರೆ ಅರಿವು ಆ ಅರಿವಿನ ಪರಿಧಿಯನ್ನು ವಿಸ್ತರಿಸೋ ಕೆಲಸವನ್ನೇ ಎಲ್ಲ ವಾಹಿನಿಗಳು ಮಾಡಬೇಕು ಎಲ್ಲ ಶಾಲೆಗಳು ಮಾಡಬೇಕು ಶಿಕ್ಷಣದ ನಿಜವಾಗಿರ್ತಕ್ಕಂಥ ಧ್ಯೇಯನೇ ಅರಿವಿನ ಪರಿಧಿಯನ್ನು ವಿಸ್ತರಿಸೋದು ಬಸವಣ್ಣವರ ವಚನಗಳು ನಮ್ಮ ಅರಿವಿನ ಪರಿಧಿಯನ್ನು ವಿಸ್ ವಿಸ್ತರಿಸುತ್ತೆ ವ್ಯಕ್ತಿತ್ವದಕ್ಕೆ ಮಿನಗು ತಂದು ಕೊಡುತ್ತೆ ಮಿಂಚನ್ನು ತಂದು ಕೊಡ್ತಕ್ಕಂಥ ವಚನಗಳು ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ನಾಂದಿ ಹಾಡುತ್ತೆ ಇವತ್ತು ವ್ಯಕ್ತಿತ್ವದ ವಿಕಾಸ ಬಹಳ ಮುಖ್ಯ ಆದರೆ ಏನು ಮಾಡಿದ್ದೇವೆ ನಾವು ಮಕ್ಕಳುಗಳಿಗೆಲ್ಲ ಏನು ಮಾಡಿದ್ದೀವಿ ಅಂದರೆ ಸ್ಪೂನ್ ಫೀಡಿಂಗ್ ಬೈ ಹಾರ್ಟ್ ಮಾಡ್ತಕ್ಕಂಥದ್ದು ನೂರಕ್ಕೆ ನೂರು ಅಂಕ ತೆಗೆಯೋದು ಮುಖ್ಯ ಅಲ್ಲ ಮೊದಲು ಅವನನ್ನು ಮನುಷ್ಯನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಬಸವಣ್ಣನವರ ವಚನಗಳ ಓದ್ಕೊಂಡ್ರೆ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡುವಂಥ ಆ ಕಾಯಕ ಜೀವಿಯ ಅತ್ಯುತ್ತಮವಾಗಿರ್ತಕ್ಕಂಥ ಸಂದೇಶ ಏನಾದರೂ ಅಡಗಿದರೆ ಬಹುಶಃ ಬದುಕಿನ ಸುಧಾರಣೆ ಸುಧಾರಣಾವಾದಿಗಳು ಬಸವಣ್ಣ ಅದರಲ್ಲಿ ಬಹಳ ದೊಡ್ಡ ಪಾತ್ರ ಅವರದು ನಮ್ಮಲ್ಲಿ ಹೇಗಿದೆ ಅಂದರೆ ಒಂದು ದಿವಸದಲ್ಲಿ ಈ ಸುಧಾರಣೆಗಳನ್ನು ತರೋಕ್ಕೆ ಸಾಧ್ಯ ಆಗಲ್ಲ ಬದಲಾವಣೆಯನ್ನು ತರೋಕ್ಕೆ ಸಾಧ್ಯ ಅಲ್ಲ ವಾಸ್ತವವಾಗಿ ನನ್ನ ಅಭಿಪ್ರಾಯದಲ್ಲಿ ಬದಲಾವಣೆಯೇ ಜೀವನ ನಿನ್ನೆ ಇದ್ದಾಗೆ ಹಿಂದಿರೋಕ್ಕೆ ಸಾಧ್ಯ ಇಲ್ಲ ಹಿಂದಿದ್ದಾಗೆ ನಾಳೆನೂ ಇರಕ್ಕೆ ಸಾಧ್ಯ ಇಲ್ಲ ಪರಿವರ್ತನೆಗೆ ಪರಿವರ್ತನೆಯ ಗಾಳಿಗೆ ನಾವು ಮೈಯೊಡ್ಕೊಳ್ಳೇಬೇಕು ಅದು ಸಮಾಜ ಮೇಲೆ ಅದನ್ನೇ ಸಂಸ್ಕಾರ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರಗಳು ನಮ್ಮನ್ನು ಪರಿವರ್ತನೆಗೊಳಿಸಿ ಶುದ್ಧ ಜೀವನ ನಡೆಸೋದಕ್ಕೆ ಹೋಗಬೇಕು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಹೋಗಬೇಕು ಆ ನೆಮ್ಮದಿಯ ಬದುಕಿನ ಜೊತೆಗೆ ಸಹಬಾಳ್ವೆ ಅನುಭವ ಮಂಟಪ ಹೇಳ್ತಕ್ಕಂಥದ್ದೇನು ಸಹಬಾಳ್ವೆ ವಿವಿಧ ವೃತ್ತಿಯ ಜನ ಅಲ್ಲಿಲ್ಲದೇ ಅಲ್ಲಿಲ್ಲದೇ ಅನುಭವ ಮಂಟಪ ಅಲ್ಲೆಲ್ಲ ಬಸವಣ್ಣವರ ಮೂಲ ನೆಲೆಗೆ ಅಲ್ಲೆಲ್ಲ ಹೋಗಿ ಅನುಭವದ ಮಂಟಪದ ಇತ್ತೀಚಿನ ಆಧುನಿಕ ಆಕಾರಗಳನ್ನೆಲ್ಲ ನೋಡಿ ಅವ್ರ ಹಿಂದೆ ಹೀಗೆ ಮಾಡಿರ್ಬೋದು ಅನ್ನೋದನ್ನೆಲ್ಲ ಮನಗಾಣ್ತಾನ ಅದನ್ನೆಷ್ಟು ವೈಶಾಲ್ಯ ಚಿಂತನೆ ಇದ್ದಿರಬೇಕು ಅಂತ ಹೇಳಿ ಇಡೀ ಸಮಾಜದ ಮೂಲ ಮೂಲಕ್ಕೆ ಕೈ ಹಾಕಿದ್ದಾರೆ ಅಂದರೆ ಬರುವಾಗ ನಾವೆಲ್ಲ ಬೆತ್ತದೆ ಬರುವಾಗ ಒಂಟಿ ಹೋಗುವಾಗಲೂ ಒಂಟಿ ಈ ನಡುವೆ ನಮ್ಮ ಈ ಜಾತಿಯನ್ನು ಕಟ್ಕೊಂಡು ಧರ್ಮವನ್ನು ಬೇರೆ ಬೇರೆ ರೀತಿಯಲ್ಲಿ ಅಪ ವ್ಯಾಖ್ಯಾನಗಳನ್ನು ಮಾಡಿಕೊಂಡು ಮನುಷ್ಯ ಸೀಮಿತ ಆಗ್ತಾನೆ ಕುಬ್ಜ ಆಗ್ತಾನೆ ಆ ಸೀಮಿತ ವಲಯದಿಂದ ವಿಶ್ವ ಮಾನವತೆಯ ಕಡೆಗೆ ನಡೆಯುವುದರಲ್ಲಿ ಬಸವಣ್ಣನ ಪಾತ್ರ ಬಹಳ ದೊಡ್ಡದು ಬಸವಣ್ಣನವರ ಪಾತ್ರ ಇದೆಯಲ್ಲ ಅದು ವಿಶ್ವ ಮಾನವತೆ ವಿಶ್ವ ಮಾನವ ಸಂದೇಶ ಇಲ್ಲದಿದ್ರೆ ವಿಶ್ವ ಬಂಧು ಬಸವಣ್ಣ ಅಂತ ಯಾಕೆ ಹೇಳ್ಬೇಕು ಅಂತ ವಿಶ್ವ ಗುರು ವಾಸ್ತವವಾಗಿ ಗುರುಗಳ ಗುರು ಅವರು ಗುರುಗಳಿಗೆ ಗುರುಗಳು ಹೌದು ಸರ್ ಮತ್ತೊಂದು ನಾನು ವಚನಕಾರರಲ್ಲಿ ಅತ್ಯಂತ ಪ್ರಮುಖವಾಗಿ ನಾನೊಬ್ಬಳು ಮಹಿಳೆಯಾಗಿ ಗಮನಿಸಿದ್ದು ತಾವಾಗಲೇ ಹೇಳಿದ್ರಿ ಸೂಳೆ ಸಂಕವ ಅನ್ನುವಂಥ ಒಬ್ಬ ಒಬ್ಬ ವೃತ್ತಿಯಲ್ಲಿ ನಿರತಳಾದಂಥವಳು ಆ ಶಬ್ದವನ್ನು ಹೇಳೋಕ್ಕೆ ಬಹಳಷ್ಟು ಮನಸ್ಸಿಗೆ ಕಷ್ಟ ಆಗುತ್ತೆ ಯಾಕೆಂದರೆ ಆ ಒಂದು ವೃತ್ತಿ ಏನಿದೆ ಅದು ಯಾರು ಸಮಾಜದಲ್ಲಿ ಅವರಿಗೆ ಯಾವುದೇ ಗೌರವಗಳನ್ನು ನಾವು ಕೊಡ್ತಾ ಇಲ್ಲ ಆಗಲೂ ಕೊಡ್ತಾ ಇಲ್ಲ ಈಗಲೂ ಕೊಡ್ತಾ ಇಲ್ಲ ಆದರೆ ಅನುಭವ ಮಂಟಪದಂತಹ ಒಂದು ಬೃಹತ್ವಾದಂಥ ಪವಿತ್ರವಾದಂಥ ಸ್ಥಳದಲ್ಲಿ ಒಬ್ಬ ವೇಶ್ಯಾವೃತ್ತಿಯನ್ನು ಮಾಡ್ತಿದ್ದಂಥ ಒಬ್ಬ ಮಹಿಳೆ ಬಂದು ತನ್ನ ವಿಚಾರಗಳನ್ನು ಆಕೆಗೆ ಓದೋ ಬರಹ ಗೊತ್ತಿತ್ತೋ ಏನೋ ನಮಗಂತೂ ಗೊತ್ತಿಲ್ಲ ಬಹುಶಃ ಒಂದು ವಚನ ನಿರ್ಮಾಣ ಮಾಡುವಂಥ ಜ್ಞಾನ ಆ ಆಕೆಯು ಸಹ ಆಗಿದ್ದರು ಆ ಕಾರಣಕ್ಕಾಗಿಯೇ ಒಂದಷ್ಟು ವಿಚಾರಗಳನ್ನು ಮುಕ್ತವಾಗಿ ಹೇಳ್ಕೊಳೋಕ್ಕೆ ಆಕೆಗೆ ಅವಕಾಶವನ್ನು ನೀಡಲಾಗುತ್ತೆ ಈಗಲೂ ಸಹ ಹೆಣ್ಮಕ್ಳು ಮನೇಲಿ ಮಾತಾಡೋಕ್ಕೆ ಹೋದಾಗ ನಿನ್ನ ಹೆಂಗಸು ನಿಗೇನು ಗೊತ್ತಾಗಲ್ಲ ನೀನು ಸುಮ್ಮನೆ ಇದ್ಬಿಡು ನಾವೆಲ್ಲ ಡಿಸಿಷನ್ ಮಾಡ್ತೀವಿ ನಾವೇನು ಹೇಳ್ತೇವೆ ಅದನ್ನು ಮಾಡ್ಕೊ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ ಒಂದು ಮನೆಯಲ್ಲಿ ಒಬ್ಬ ಮಹಿಳೆ ನಿರ್ಧಾರಗಳನ್ನು ಮಾಡೋಕ್ಕೆ ಹೋಗೋಲ್ಲ ತನ್ನ ವಿಚಾರಗಳನ್ನು ಆಕೆ ಹೇಳಕ್ಕೆ ಹೋಗಲ್ಲ ತನ್ನ ಗಂಡ ತನ್ನ ಮಕ್ಕಳು ಏನು ಹೇಳ್ತಾರೋ ಅದನ್ನು ಕೇಳ್ತಾ ಈಗಲೂ ನಾನು ಇಪ್ಪತ್ತೊಂದನೇ ಶತಮಾನದಲ್ಲೂ ಅದನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ ಆದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಈ ಒಂದು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಮಹಿಳೆಯರಿಗೆ ಇಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ನೀವು ಸಾಹಿತ್ಯವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ಪ್ರೇರಣೆಯನ್ನು ಕೊಡುವಂಥದ್ದು ಇದು ನನಗೆ ಆಶ್ಚರ್ಯವಾಗೇ ಕಾಣ್ತಾ ಇದೆ ಇಂತಹ ಒಂದು ಅವರು ವಿಜ್ಞಾನಿಗಳೇ ಯಾಕೆಂದರೆ ತುಂಬ ಒಂದು ಒಂದು ಸಾವಿರ ಎರಡು ಸಾವಿರ ವರ್ಷಗಳವರೆಗೂ ಒಂದು ಒಳ್ಳೆಯ ದೂರ ಆಲೋಚನೆಯನ್ನು ಮಾಡಿದವರು ತಮ್ಮ ವಿಚಾರ ಏನು ಸರ್ ಈ ಬಗ್ಗೆ ನೋಡಿ ಇವತ್ತು ಎಲ್ಲ ಕಡೆ ಸ್ತ್ರೀವಾದಿಗಳು ಹೆಚ್ಚಿಕೊಂಡಿದ್ದಾರೆ ನಾನು ಅವ್ರನ್ನ ತಪ್ಪಾಗಿ ಪರಿಭಾವಿಸ್ತಾ ಇಲ್ಲ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರಬೇಕು ಮುಕ್ತವಾಗಿರ್ತಕ್ಕಂಥ ಅಭಿಪ್ರಾಯ ಹಂಚಿಕೊಳ್ಳುವಂಥ ಎಲ್ಲ ಕೆಲಸಗಳಾಗಬೇಕು ಆಕೆಯೇ ಮುಂಚೂಣಿಯಲ್ಲಿ ನಿಲ್ಲಬೇಕು ಎಲ್ಲವನ್ನೂ ನಾನು ಒಪ್ತೇನೆ ಆದರೆ ಈ ಸ್ತ್ರೀವಾದಿಗಳ ಅತಿರೇಕದ ನಿಲುವಿದೆಯಲ್ಲ ಅದನ್ನು ನಾನು ಇಷ್ಟಪಡ್ತಾ ಇಲ್ಲ ಸಮಾಜ ಅಂದಮೇಲೆ ಗಂಡು ಹೆಣ್ಣು ಎರಡು ಇರುತ್ತೆ ಸಮಾನತೆಯನ್ನ ಗಂಡು ಹೆಣ್ಣಿಗೆ ಕೊಡಬೇಕು ಬಸವಣ್ಣವರು ಅದನ್ನ ಆದರ್ಶವನ್ನಾಗಿ ಪರಿಪಾಲನೆ ಮಾಡಿದ್ದಾರೆ ಆದರ್ಶವನ್ನಾಗಿ ಅಕ್ಕ ಮಹಾದೇವಿಗೆ ಕೊಟ್ಟ ಸ್ಥಾನ ಆಗ್ಬೋದು ಅಥವಾ ನೀವು ಬೇಕಾದಷ್ಟು ವಚನಕಾರ್ತಿಯರು ಒಂದು ದೊಡ್ಡ ಪರಂಪರೆಯನ್ನೇ ಇದೆ ಅವರೆಲ್ಲರಿಗೂ ಕೂಡ ಆಕೆ ಅವರು ಬಸವಣ್ಣನವರು ತೋರಿಸಿದಂಥ ಗೌರವ ಅಕ್ಕರೆ ಅವರ ಮೇಲಿಟ್ಟಂಥ ವಿಶ್ವಾಸ ಅದು ಬಹಳ ಮುಖ್ಯ ನಂಬಿಕೆ ಅದೆಲ್ಲನ ನಾವು ನೋಡಬೇಕು ಆದ್ದರಿಂದನ ಸಮಾಜದ ಮುನ್ನಡೆಗೆ ಗಂಡು ಮತ್ತು ಹೆಣ್ಣು ಸಮಸಮಾನವಾಗಿ ಹೊಂದಾಣಿಕೆ ಮಾಡಿಕೊಂಡು ಸಾಮರಸ್ಯದಿಂದ ಮುನ್ನಡಿಬೇಕು ಒಂದೇ ಗಾಡಿಯ ಎರಡು ಚಕ್ರಗಳ ಹಾಗೆ ಎರಡು ಎತ್ತುಗಳ ಹಾಗೆ ಎತ್ತು ಏರಿಗಳಿತು ಕೋಣ ನೀರುಗಳಿತು ಅನ್ನೋದು ಆ ಥರ ಆಗಬಾರ್ದು ಸಮಾಜ ಮುನ್ನಡಿಬೇಕಾದ್ರೆ ಸಮಾಜದಲ್ಲಿ ಸಾಮರಸ್ಯ ಅದು ಬಹಳ ಮುಖ್ಯ ಸಾಮ ಸಮಾಜದಲ್ಲಿ ಸಾಮರಸ್ಯ ಇರಬೇಕಾದರೆ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ತಗೊಳ್ಬೇಕು ಬಸವಣ್ಣವ್ರು ಮಾಡಿದ್ದೇ ಅದು ಪ್ರೀತಿ ಪರಸ್ಪರ ಇವತ್ತಿನಲ್ಲ ಇವತ್ತು ಆ ಥರ ಅಲ್ಲ ಪ್ರೀತಿ ಒನ್ ವೇ ಟ್ರಾಫಿಕ್ ಆಗಿದೆ ಏಕಮುಖ ಸಂಚಾರ ಅಲ್ಲ ಪ್ರೀತಿ ಪ್ರೀತಿ ಎರಡೂ ಕಡೆಯಿಂದ ಗಂಡು ಹೆಣ್ಣಿನ ಕಡೆಗೆ ಹೆಣ್ಣು ಗಂಡಿನ ಕಡೆಗೆ ನಡಿ ನಡೀಬೇಕು ಬಹುಶಃ ಅನುಭವ ಮಂಟಪದ ದೊಡ್ಡ ಉದಾಹರಣೆ ಅಂತಂದರೆ ಅಲ್ಲಮ್ಮ ಪ್ರಭು ಹೇಳಿದ್ದೇ ಅದೇ ವೇದವಾಕ್ಯ ಆಗಬೇಕಾಗಿಲ್ಲ ಸಿದ್ದರಾಮ ಹೇಳಿದ್ದೇ ವೇದವಾಕ್ಯ ಆಗಬೇಕಾಗಿಲ್ಲ ಆಯ್ದಕ್ಕಿ ಮಾರಯ್ಯ ಹೇಳಿದ್ದೇ ವೇದವಾಕ್ಯ ಆಗಬೇಕಾಗಿ ಎಲ್ಲರಿಗೂ ಎಲ್ಲರ ಚಿಂತನೆಗಳನ್ನು ಒಟ್ಟಾರೆ ತಗೊಂಡು ಚರ್ಚೆ ಮಾಡಿ ಆ ಅನುಭವ ಗೋಷ್ಠಿಯಲ್ಲಿ ಬೆಳಕನ್ನು ಕಂಡುಕೊಟ್ರು ಸತ್ಯವನ್ನು ಕಂಡುಕೊಂಡ್ರು ಸತ್ಯವನ್ನು ಅರಸುವುದಷ್ಟೇ ಅವರ ನಿಜವಾಗಿರ್ತ ಇದಂಥದ್ದು ಆದ್ದರಿಂದನ ಬಸವಣ್ಣನವರ ಸತ್ಯಾನ್ವೇಷಣೆ ಇದೆಯಲ್ಲ ಆ ಸತ್ಯಾನ್ವೇಷಣೆಯಲ್ಲಿ ಸಮಾಜದ ಹಿತಚಿಂತನೆ ಇದೆ ಅದರಲ್ಲಿ ಮಹಿಳೆಯರಿಗೂ ಸರಿಯಾದಂಥ ಪಾಲಿದೆ ಇವತ್ತು ಸೀಮಿತವಾಗಿರ್ತಕ್ಕಂಥ ದೃಷ್ಟಿಕೋನಗಳು ಬಂದು ಹೆಣ್ಣನ್ನು ನಾವು ಬೇರೆ ರೀತಿಯಿಂದ ನೋಡುವಂಥದ್ದಿದೆ ಶೋಷಣೆ ಶೋಷಣೆ ತಪ್ಪಬೇಕು ಎಲ್ಲಿ ನಾವು ಇವತ್ತಿನ ಸಂವಿಧಾನವನ್ನು ಇಷ್ಟು ಸಾರಿ ನಾವು ಓದ್ಕೊಂಡಿದ್ದೇವೆ ಸಂವಿಧಾನದ ಅನ್ವಯನೇ ಇಲ್ಲ ಹೌದು ವಿಧಾನ ಪರಿಷತ್ ಫೈಟ್ ಇವತ್ತು ಕೂಡ ಮೂವತ್ತ್ ಮೂರು ಪಾಯಿಂಟ್ ಊರನೇ ಒಂದು ಭಾಗ ಇದೆಯಲ್ಲ ಅದನ್ನ ಅದಕ್ಕಾಗಿಯೇ ನಾವು ಹೋರಾಟ ಮಾಡುವಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಅಂದರೆ ಗಂಡು ವಿಶಾಲ ಹೃದಯಿ ಆಗಬೇಕು ಗಂಡಿನ ಸಮುದಾಯ ಏನಿದೆ ಆ ಸಮುದಾಯ ಹೆಚ್ಚು ತೆರೆದುಕೊಳ್ಬೇಕು ಮತ್ತು ಸ್ವಾತಂತ್ರ್ಯ ಕೊಡಬೇಕು ಸ್ವಾತಂತ್ರ್ಯದ ದುರುಪಯೋಗ ಹೆಣ್ಣು ಮಾಡೋದಿಲ್ಲ ಮಾಡ್ಕೋಬಾರ್ದು ಆದ್ದರಿಂದ ಸ್ತ್ರೀ ಸಂಕುಲ ಸ್ವಾತಂತ್ರ್ಯದ ದುರುಪಯೋಗ ಮಾಡಲ್ಲ ಅನ್ನುವ ಅಚಲವಾದಂಥ ವಿಶ್ವಾಸವನ್ನು ಗಂಡಿನ ಸಮುದಾಯ ಅದು ನಂಬಿಕೆಯ ಮೇಲೆ ಮುನ್ನಡೆಸಬೇಕು ಹನ್ನೆರಡನೇ ಶತಮಾನದಲ್ಲಾಗಿರ್ತಕ್ಕಂಥ ಬಹಳ ದೊಡ್ಡ ನಿಜವಾಗಿರ್ತಕ್ಕಂಥ ಪವಾಡ ಅಂದರೆ ಅದನ್ನು ಪರಿವರ್ತನೆಯನ್ನು ಅರ್ಥದಲ್ಲಿ ಬಳಸ್ತಾ ಇದ್ದೀನಿ ಅಂತಂದರೆ ಸಮಾನತೆ ಆ ಸಮಾನತೆಯೇ ಬಹಳ ಮುಖ್ಯವಾದಂಥ ಏಳಿಗೆಯ ಧ್ರುವ ಬಿಂದು ಅದು ಏಳಿಗೆಯಿಂದ ಮೊಟ್ಟ ಮೊದಲ ಸೋಪಾನ ಇದೆಯಲ್ಲ ಅದು ಯಾವುದೇ ಸಮಾಜ ಒಂದು ಔನ್ನತ್ಯದ ಕಡೆಗೆ ನಡಿಬೇಕಾದರೆ ಏಳಿಗೆಯ ಕಡೆ ಅದು ಹತ್ತಿ ಹತ್ತಿ ಹೋಗಬೇಕಾದರೆ ಮೊದಲ ಮೆಟ್ಟಲಿದೆಯಲ್ಲ ಅದು ಸರಿಯಾಗಿರಬೇಕು ಬಸವಣ್ಣವರ ಅನುಭವದ ಮಂಟಪ ಸಮಾಜದ ಏಳಿಗೆಗೆ ಭದ್ರ ಬುನಾದಿಯನ್ನು ಹಾಕಿದೆ ಸಮಾಜ ಕಲ್ಯಾಣ ಅಂತೀವಲ್ಲ ಸಮಾಜ ಕಲ್ಯಾಣ ದೊಡ್ಡ ಪದ ಆದರೆ ಎಲ್ಲರೂ ಬೆಳಿಬೇಕು ನೀನು ಬೆಳಿಬೇಕು ನಾನು ಬೆಳಿಬೇಕು ಹೇಳಿ ಪರಸ್ಪರ ಆದ್ದರಿಂದ ನನಗೇನು ಅನಿಸುತ್ತೆ ಹೆಣ್ಣಿಗೆ ಸರಿಯಾದ ಸ್ಥಾನಮಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟು ಅದನ್ನು ಮುನ್ನಡೆಸಿದ್ರಿಂದಲೇ ಬಸವಣ್ಣ ದೊಡ್ಡ ಮನೆ ವ್ಯಕ್ತಿಯಾಗಿ ಇವತ್ತು ನಮಗೆ ಕಾಣಿಸ್ತಾ ಇರೋದು ಆದ್ದರಿಂದ ಬಸವಣ್ಣ ಒಂದು ಶಕ್ತಿ ಅದು ಬರೀ ವ್ಯಕ್ತಿ ಅಲ್ಲ ಅದಕ್ಕೆ ಅನುಭವದ ಲೇಪನ ಇದೆ ಆಮೇಲೆ ಬದುಕಿನ ಪಾರದರ್ಶಕವಾದಂಥ ರೂಕ್ಷಾತಿರೂಕ್ಷ ಅನುಭವಗಳ ಹಿನ್ನೆಲೆಯಲ್ಲಿ ಬಸವಣ್ಣವರು ಕಂಡುಕೊಂಡಂಥ ದಿವ್ಯ ಬೆಳಕು ವಚನ ವಚನಕಾರರು ಮೂಲತಃ ಓದ್ಕೊಂಡಿದ್ರು ಅಥವಾ ಒಂದು ಸಂಸ್ಕೃತದ ಜ್ಞಾನ ಇತ್ತು ಅದಕ್ಕೆಲ್ಲ ನಮ್ಗೆ ಸಾಕ್ಷಿ ಪುರಾವೆಗಳೇನು ಇಲ್ಲ ಅವರೆಲ್ಲರೂ ಬಹಳ ಬೇಕಾದಷ್ಟು ಸಂಸ್ಕೃತ ಕೂಡ ಹಾಗೆ ಶ್ಲೋಕ ಇದೆ ವಚನ ಸಂಪುಟಗಳ ಅದ್ರ ಹಿಂದೆ ಏನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬ ವಚನಕಾರರು ಏನಿದ್ದಾರೆ ಅವರಿಗೆ ಜಾನಪದ ಸಾಹಿತ್ಯದ ಪ್ರಭಾವ ಬಹಳಷ್ಟು ಆಗಿದೆ ಆ ಕಾರಣಕ್ಕಾಗಿ ಅವರಷ್ಟು ಸಮೃದ್ಧವಾದಂತಹ ಸಾಹಿತ್ಯವನ್ನ ರಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಏನು ಅದನ್ನು ಕೇವಲ ನಿರಕ್ಷರ ಕುಕ್ಷಿಗಳು ಅಂತ ಹೇಳಿ ತಳ್ಳಿ ಹಾಕೋದು ಸರಿಯಲ್ಲ ಅವರು ಕುರಿತು ಹೋದ್ ಕಾವ್ಯ ಅವರಿಗೆ ಲೋಕಜ್ಞಾನ ಚೆನ್ನಾಗಿತ್ತು ಇವತ್ತಿಗೂ ಕೂಡ ನಾವು ಉತ್ತರ ಭಾರತದಲ್ಲಿ ಜಾನಪದ ಸಂಗೀತವನ್ನ ಲೋಕಗೀತನೇ ಲೋಕ ಸಂಗೀತ ಲೋಕಸಂಗೀತ ಅಂತಲೇ ಕರಿತಕ್ಕಂಥದ್ದು ಆದ್ರಿಂದನ ಅವರು ನೋಡೋಕೆ ಹಳೆ ಬಟ್ಟೆ ಹಾಕಿರ್ಬೋದು ಮಾಸಲು ಬಟ್ಟೆ ಹಾಕಿರ್ಬೋದು ಹರಕ ಚಡ್ಡಿ ಹಾಕಿರ್ಬೋದು ಹಂಗೆ ಅಂಗಿ ಹಾಕಿರ್ಬೋದು ಆದರೆ ಅಪಾರವಾಗಿ ಅವರಿಗೆ ಜ್ಞಾನ ಇತ್ತು ಬಾಳೆ ಬಗೆದ ಹಾಕು ತೆಂಗನ್ ತೇಲ್ಸಿ ಹಾಕು ಈ ಥರದ್ದು ಒಂದು ಸಾವಿರ ಪದಗಳು ಸಿಗುತ್ತೆ ನಿಮಗೆ ಅಂದ್ರೆ ನಾಣ್ಣುಡಿಗಳು ವೇದ ವೇ ಮಾ ಅಂದರೆ ಗಾದೆಯೇ ವೇದ ವೇದವೇ ಗಾದೆ ಅಂದ್ರೆ ಗಾದೆಯನ್ನೇ ವೇದ ಮಾಡಿದಂತಹ ಮಹಾನುಭಾವರು ನಮ್ಮ ನಿರಕ್ಷರಾದರೂ ಸುಳ್ಳಾಗಬಹುದು ಗಾದೆ ಸಾಧ್ಯ ಖಂಡಿತ ಸಾಧ್ಯ ಅನುಭವ ಇದೆ ಅಲ್ಲಿ ಅನುಭವ ಇದೆ ಆದ್ರಿಂದನ ಈ ಹಿಂದೆ ನೀವು ಒಂಬತ್ತನೇ ಶತಮಾನ ತಗೊಳ್ಳಿ ಹತ್ತನೇ ಶತಮಾನ ತಗೊಳ್ಳಿ ಹನ್ನ ತಗೊಳ್ಳಿ ಹನ್ನೆರಡನೇ ಶತಮಾನಕ್ಕೆ ಬರೋ ವೇಳೆಗಾಗ್ಲೇನೆ ಅಲ್ಲಿದ್ದಂತ ತಳಹದಿ ಎರಡು ಒಂದು ಜಾನಪದ ಆನಂತರ ಬಂದಂತ ಲಿಖಿತ ಸಾಹಿತ್ಯ ಶಾಸನ ಶಾಸನಗಳು ಆನಂತರದಲ್ಲಿ ಕಾಣತಕ್ಕಂಥ ಚಂಪು ಕಾವ್ಯಗಳು ಇದೆಲ್ಲ ಶಾಸ್ತ್ರೀಯವಾಗಿ ಬಂದು ಭಾಷೆಯಲ್ಲಿ ಒಂದು ವಚನದ ಪರಿಕಲ್ಪನೆಯನ್ನು ತಂದಂಥವರು ಜಾನಪದಕ್ಕೆ ಹತ್ತಿರವಾಗಿ ನಿಂತವರು ಆಡು ಮಾತನ್ನೇ ಕಾವ್ಯ ಮಾಡಿದಂಥವರು ವಚನಕಾರರು ಆಡು ಮಾತನ್ನೇ ಕಾವ್ಯ ಮಾಡಿದರು ಹಾಂ ಸರ್ ಸ್ನೇಹಿತರ ಶರಣ ಬಂಧುಗಳೇ ಅನುಭವ ಗೋಷ್ಠಿಯಲ್ಲಿ ಈಗ ಒಂದು ಸಣ್ಣ ವಿರಾಮ ತಗೊಂಡು ಆನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ